ಹನುಮಾನ್ ಚಾಲಿಸವನ್ನ ಕಲಿತಾ ಇದ್ದೀವಿ ಅರ್ಥ ತಿಳ್ಕೊಳ್ತಾ ಇದ್ದೀವಿ ಮುಂದಿನ ಶ್ಲೋಕ ದುರ್ಗಮ ಕಾಜ ಜಗತಕ್ಕೆ ಜೇತೆ ದುರ್ಗಮ ಕಾಜ ಜಗತಕ್ಕೆ ಜೇತೆ ಸುಗಮ ಅನುಗ್ರಹ ತುಮರೇತೇ ಸುಗಮ ಅನುಗ್ರಹ ತುಮರೇತೇತೆ दुर्गम काज जगत के जेते सुगम अनुग्रह तुमरे ते ते रामदु आरे तुमरखवारे रामदु आरे तुमरखवारे हो तन आज्ञा बीनू पैसारे ಈ ಪೈಸಾರೆ ಅನ್ನೋ ಜಾಗದಲ್ಲಿ ಪೈಠಾರೆ ಅಂತಿರುತ್ತೆ ಒಂದೊಂದ್ರಲ್ಲಿ ಅದು ಹೇಳ್ಬೋದು ಇದು ಹೇಳ್ಬೋದು ಹೋ ತನ್ನ ಆಜ್ಞ ಬೀನು ಪೈ ಸಾರೆ ರಾಮದು ಆರೆ ತುಮರ ಕುವಾರೇ ಹೋ ತನ್ನ ಆಜ್ಞಾ ಬೀನು ಪೈ ಸಾರೆ ದುರ್ಗಮ ಕಾಜ ಕೆ ಜೇತೆ ಸುಗಮ ಅನುಗ್ರಹ ತುಮರೇತೇ ತೇ ರಾಮ ದುವಾರೇ ತುಮರ ಕುವಾರೇ ಹೋ ತನ್ನ ಆಜ್ಞಾ ಬಿನು ಪೈಸಾರೆ ದುರ್ಗಮ ಕಾಜ ಜಗತಕೆ ಜೇತೆ ಇದ್ರ ಅರ್ಥ ಈ ಜಗತ್ತಲ್ಲಿ ಅತೀ ಕಠಿಣವಾದ ಕಾರ್ಯಗಳು ಏನಾದ್ರೂ ಇರ್ಬೋದು ಅದೆಲ್ಲಾ ರೀತಿಯ ಕಾರ್ಯಗಳು ಸಹ ನಿನ್ನ ಅನುಗ್ರಹದಿಂದ ಸುಗಮವಾಗ್ಬಿಡುತ್ತೆ ಅಂದ್ರೆ ಸುಲಭವಾಗ್ಬಿಡುತ್ತೆ ಅಂತ ಇದ್ರರ್ಥ ಅಂದ್ರೆ ಎಷ್ಟೇ ದುರ್ಗಮವಾದ ಕಠಿಣವಾದ ಕಷ್ಟವಾದ ಕಾರ್ಯಗಳು ಸಹ ಆಂಜನೇಯನ ಅನುಗ್ರಹದಿಂದ ಸುಗಮವಾಗ್ಬಿಡುತ್ತೆ ಸುಲಭವಾಗತ್ತೆ ಅಂತ ಇದ್ರರ್ಥ ಮುಂದಿಂದು ರಾಮದುವಾರೆ ಅದಕ್ಕೆ ಹೇ ಹನುಮ ನೀನು ಶ್ರೀರಾಮಚಂದ್ರನ ಮನೆಯ ದ್ವಾರ ಪಾಲಕ ಆಗಿದ್ದೀಯಾ ನೀನು ಹೇಗೆ ದ್ವಾರಪಾಲಕ ಆಗಿದ್ದೀಯಾ ಅಂದ್ರೆ ನಿನ್ನ ಆಜ್ಞೆ ಇಲ್ದೆ ಆ ಮನೆ ಒಳಗೆ ಯಾರು ಪ್ರವೇಶ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಇದ್ರರ್ಥ ಮುಂದಿನ ಶ್ಲೋಕ ಸಬು ಸುಕಲಹೈ ತುಮಹಾರಿ ಸರನ ಸಬು ಸುಕಲಹೈ ತುಮಹಾರಿ ಸರನ ತುಮರ छक काहो कोडरना तुमरच्छक काहो कोढरना सबुसुकलहै तुम्हारी सरना तुमरच्छक काहो कोडरना मुदिन श्लोक आपन तेज संहारो आपै आपनते च संहारो आपै तीनो लोक का हाङ्कते काम्पै तीनो लोक का हाङ्कते काम्पै सुकलहै तुम्हारी सरना तुम्हार हो को डरना आपणते च संहारो आपै ತೀನೋ ಲೋಕ ಹಾಂಗತೆ ಕಾಂಬೈ ಸಬುಸುಕಲ ಹೈ ತುಮಾರಿ ಶರಣ ಹೇ ಪವನ ಸುತ ನಿಮ್ಮ ಶರಣದಲ್ಲಿರುವಾಗ ಅಂದ್ರೆ ನಿನ್ನ ಕೃಪಾ ಇದು ಬಿಟ್ರೆ ಸಾಕು ಎಲ್ಲಾ ರೀತಿಯ ಸುಖ ಪ್ರಾಪ್ತಿಯಾಗತ್ತೆ ಅದ್ರ ಜೊತೇಲಿ ಯಾವುದೇ ಪ್ರಕಾರದ ಹೆದರಿಕೆ ಇರೋದಿಲ್ಲ ಅಂತ ಇದ್ರರ್ಥ ಮುಂದಿನ ಶ್ಲೋಕ ಆಪನ ತೇಚ ಸಮಾರು ಆಪೈ ಹೇ ಬಜರಂಗವಲಿ ಆಂಜನೇಯ ನಿನ್ನ ವೇಗವನ್ನ ನೀನೇ ಬಲ್ಲಿದ್ಯಾ ಅಂದ್ರೆ ನಿನ್ಗಲ್ದೇನ್ ಯಾರಿಗೂ ಗೊತ್ತಿಲ್ಲ ಅಂತ ವೇಗ ನಿಂದು ಅಂದ್ರೆ ಯಾವ್ ತರ ವೇಗ ಇದೆ ಅಂತ ನಾವು ಅಳ್ತೆ ಮಾಡಕ್ಕಾಗಲ್ಲ ಯಾರಿಗೂ ಗೊತ್ತಾಗಲ್ಲ ಒಂದು ಅಳ್ತೆಗೆ ಮೀರಿದ್ದು ಅಂತ ಹೇಳ್ಬೋದು ಆದ್ರಿಂದ ನಿನ್ನ ವೇಗವನ್ನ ನೀನೇ ಬಲ್ಲದಕ್ಕೆ ಚಾನ್ಸ್ ಅಷ್ಟೇ ಇರೋದು ಮತ್ತೆ ನೀನ್ ಗರ್ಜನೆ ಮಾಡ್ಬಿಟ್ರೆ ಮೂರು ಲೋಕದ ಪ್ರಾಣಿಗಳು ನಡುಗ್ಬಿಡುತ್ತೆ ಅಂತ ಇದ್ರ ಅರ್ಥ ಈಗ ಮುಂದಿನ ಶ್ಲೋಕಕ್ಕೆ ಹೋಗೋಣ ಭೂತ ಪಿಸಾಚ ನಿಕಟ ನಹಿ ಆವಯಿ ಭೂತ ಪಿಸಾಚ ನಿಕಟ ನಹಿ ಆವಯಿ ಇಲ್ಲಿ ಪಿಶಾಚ ಅಂತ ನಾವು ಹೇಳ್ತೀವಲ್ಲ ಅದು ಅವಧಿ ಭಾಷೆಯಲ್ಲಿ ಪಿಸಾಚ ಅಂತ ಇದೆ ಮಹಾವೀರ ಜಬ ನಾಮ ಇಲ್ಲಿ ಮಹಾವೀರ ನಾವು ವೀರ ಅಂತ ಏನ್ ಹೇಳ್ತೀವಿ ಇಲ್ಲಿ ಬೀರ ಅವಧಿ ಭಾಷೆಯಲ್ಲಿ ವಾ ಬರುವ ಜಾಗದಲ್ಲಿ ಬಾ ಬಂದಿರುತ್ತೆ ಭೂತ ಪಿಸಾಚ ನಿಕಟ ನಹಿಯಾವೈ ಮಹಾಬೀರ ಜಬ ನಾಮ ಸುನಾವೈ ಮುಂದಿನ ಶ್ಲೋಕ ನಾಸೈರೋಗ ಹರೈ ಸಬ ಪೀರ ನಾಸೈರೋಗ ಹರೈಸಬ ಪೀರ ಜಪತ ನಿರಂತರ ಹನುಮತ ಬೀರ ಇಲ್ಲಿ ಕೂಡ ವೀರ ಹನುಮತ ವೀರ ಅನ್ನೋದು ಬೀರ ಅಂತ ಬಂದಿದೆ ನಾಸೈ ನಾಸೈರೋಗ ಹರೈಸಬ ಪೀರ ಜಪತ ನಿರಂತರ ಹನುಮತ ಬೀರ ಭೂತ ಪಿಸಾಚ ನಿಕಟ ನಹಿಯಾವೈ ಮಹಾಬೀರ ಜಬ ನಾಮ ಸುನಾವೈ ನಾಸೈರೋಗ ಸಬ ಬೀರ ಜಪತ ನಿರಂತರ ಹನುಮತ ಬೀರ ಈಗ ಅರ್ಥ ತಿಳಿಯುವ ಪ್ರಯತ್ನ ಮಾಡೋಣ ಭೂತ ಪಿಸಾಚ ನಿಕಟನ ಹಿ ಆವೈ ಹೇ ಆಂಜನೇಯ ಮಹಾವೀರ ಅನ್ನುವ ನಿನ್ ಹೆಸರನ್ನ ಯಾವಾಗ ಯಾ ಎಲ್ರು ಯಾವಾಗ್ಲೂ ಜಪಸ್ತಾ ಇರ್ತಾರೋ ಅವರ ಬಳಿಗೆ ಭೂತ ಪಿಶಾಚಗಳು ಬರೋದಿಲ್ಲ ಅವುಗಳ ಭಯ ಇರೋದಿಲ್ಲ ಕಾಟ ಇರೋದಿಲ್ಲ ಅಂತ ಇದ್ರರ್ಥ ಮುಂದಿನದು ನಾಸೈ ರೋಗ ಹರೈಸಬ ಪೀರ ಹೇ ಹನುಮಾನ್ ನಿಮ್ಮ ಹೆಸರನ್ನ ಅಂದ್ರೆ ನಿನ್ನ ಹೆಸರು ಯಾವುದೇ ಇರ್ಬೋದು ಮಾರುತಿ ಹನುಮಂತ ಮತ್ತೆ ಅಂಜನಿ ಪುತ್ರ ಏನಾದ್ರೂ ಇರ್ಬೋದು ನಿನ್ನ ಹೆಸರನ್ನ ನಿರಂತರವಾಗಿ ಜಪ ಮಾಡ್ತಾ ಇದ್ರೆ ಎಲ್ಲ ರೋಗಗಳು ಅಂದ್ರೆ ಯಾವುದೇ ಹೆಸರಿಲ್ಲದಂತಹ ಸಕಲ ರೋಗಗಳು ಕೂಡ ನಾಶ ಹೊಂದುತ್ತೆ ಅದ್ರ ಜೊತೆಯಲ್ಲಿ ಎಲ್ಲಾ ರೀತಿಯ ಕಷ್ಟಗಳು ದೂರವಾಗುತ್ತೆ ಅಂತ ಇದ್ರರ್ಥ ಮುಂದಿನ ಶ್ಲೋಕವನ್ನ ಕಲಿಯೋಣ ಸಂಕಟತೆ ಹನುಮಾನ ಚೂಡಾವೈ ಸಂಕಟತೆ ಹನುಮಾನ ಚೂಡಾವೈ ಮನ ಕ್ರಮ ಬಚನ ಧ್ಯಾನ ಜೋಲಾವೈ ವಚನ ಈ ಹಿಂದೆ ಹೇಳಿದಾಗೆ ವಚನಾಗೆ ಬ ಅಂದ್ರೆ ವಾಯಿರೋ ಜಾಗದಲ್ಲಿ ಬ ಹೇಳಲಾಗಿದೆ ವಚನ ಅನ್ನೋದು ಇಲ್ಲಿ ಬಚನ ಅಂತ ಇದೆ सङ्कटते हनुमान चुडावै, वै मन ध्यान जोलावै, सब पर राम तपस्वी राजा सब पर राम तपस्वी राजा तिनके काज सकल तुम साजा, के काज सकला तुम तुमसाज संकट ते हनुमान चुड़ै मन क्रम बचन ध्यान जोलाई सब पर राम तपस्वी राजा तीन के काज जक तुम साज्लोक अर्थ हेल्बुंद्रे ಸಂಕಟತೆ ಹನುಮಾನ ಚುಡಾವೈ ಯಾವ ವ್ಯಕ್ತಿ ಕೆಲಸ ಮಾಡ್ಬೇಕಾದ್ರೆ ಅವನ ಮನಸ್ಸು ವ್ಯವಹಾರ ಮಾತುಗಳು ಯಾವುದ್ರಲ್ಲೇ ಆಗ್ಲಿ ನಿನ್ನನ್ನೇ ಧ್ಯಾನಿಸ್ತಾನೋ ಅವನ ಎಲ್ಲಾ ದುಃಖವನ್ನ ನೀನು ದೂರ ಮಾಡ್ತೀಯಾ ಅಂತ ಅಂದ್ರೆ ತನು ಮನ ಧನ ಅಂತಾರಲ್ಲ ಆ ರೀತಿಯಾಗಿ ಯಾವ ವ್ಯಕ್ತಿ ಕೆಲಸ ಮಾಡ್ಬೇಕಾದ್ರೆ ಅವನ ಮನಸ್ಸಿರ್ಬೋದು ವ್ಯವಹಾರ ಇರ್ಬೋದು ಮಾತಿರ್ಬೋದು ಕತೆ ಇರ್ಬೋದು ಅವನು ಏನನ್ನಾದ್ರೂ ಮಾಡ್ಲಿ ಆ ಆಂಜನೇಯನನ್ನೇ ಧ್ಯಾನಿಸ್ತಾ ಇರ್ತಾನೋ ಅವನ ದುಃಖವನ್ನ ನೀನು ದೂರ ಮಾಡ್ತೀಯ ಅಂತ ಇದ್ರರ್ಥ ಮುಂದೆಂದು ಸಬಪರರಾಮ ತಪಸ್ವಿ ರಾಜ ರಾಜನಾದ ಚಂದ್ರ ಶ್ರೇಷ್ಠ ತಪಸ್ವಿ ಆಗಿದ್ದಾನೆ ಅದ್ರ ಜೊತೆಯಲ್ಲಿ ಅವರ ಎಲ್ಲಾ ಕಾರ್ಯಗಳನ್ನ ಅಂದ್ರೆ ರಾಮಚಂದ್ರನ ಎಲ್ಲಾ ರೀತಿಯ ಕಾರ್ಯಗಳನ್ನ ನೀನೇ ಪೂರ್ಣ ಮಾಡ್ದೆ ಅಂತ ಅಂದ್ರೆ ತಪಸ್ವಿಯಾದ ಶ್ರೀರಾಮಚಂದ್ರ ಆತನಿಗೆ ಗೊತ್ತಿಲ್ಲದೆ ಇರೋದು ಏನು ಇರೋದಿಲ್ಲ ಆದ್ರೂ ಕೂಡ ರಾಮಚಂದ್ರನ ಕಾರ್ಯಗಳನ್ನೆಲ್ಲವೂ ಕೂಡ ಆಂಜನೇಯನೇ ಪೂರ್ಣ ಮಾಡಿದಾನೆ ಅಂತ ಇದ್ರ ಅರ್ಥ